ಯಾಕೋ ತೇಜಸ್ ಒಪ್ಪುಕಿದ್ಯಾ? ಏನಿಲ್ವೋ, ಮಿಸ್ ಪ್ರಾಜೆಕ್ಟ್ ಅವರು ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಏನು ಗೊತ್ತಾಗ್ತಿಲ್ವೋ, ನಿಮಗೇನಾದ್ರೂ ಗೊತ್ತಿದ್ರೆ ಹೇಳೋ. ನಂಗೇನಾದ್ರೂ ಗೊತ್ತಿದ್ರೆ ಹೇಳ್ತೀನಿ, ಬರೋ ಹೋಗೋಣ. ಲೋ, ಅವನ್ಗೇನು ಗೊತ್ತಿಲ್ಲ ಕಣೋ. ಏ, ಕ್ಲಾಸಲ್ಲಿ ವೆರಿ ಗುಡ್ ಅನ್ಸ್ಕೊಳ್ಳೋಣ, ಬಾರೋ. ಸರಿ ಕಣೋ, ನಾಳೆ ಮತ್ತೆ ಸಿಗೋಣ, ಬಾಯ್. ಏನ್ ಮಾಡೋದು, ಏನು ಗೊತ್ತಾಗ್ತಿಲ್ವಲ್ಲ. ಯಾರೋ ಅದು ಕನ್ನಡಿರಿ ನೋಡೋಣ. ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದ್ದೀನಿ, ತೇಜುನೇನೋ? ನಿಮಗೆ ನಾನೇ ಅಂತ ಹೆಂಗ್ ಗೊತ್ತಾಯ್ತು? ನನಗ್ ಗೊತ್ತಿರೋನು ನೀನೊಬ್ನೇ ಈ ಪಾರ್ಕಿಗೆ ಬರೋದು, ಸೊ ನೀನೇ ಅಂದ್ಕೊಂಡೆ. ನೀವು ನನಗೊಂದು ಹೆಲ್ಪ್ ಮಾಡ್ತೀರಾ? ನಮ್ ಟೀಚರು ಮಾರ್ಸ್ ಬಗ್ಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ, ನೀವು ನನಗೆ ಹೆಲ್ಪ್ ಮಾಡುತ್ತೀರಾ? ಮಂಗಳ ಗ್ರಹ, ಸರಿ. ನನಗ್ ಗೊತ್ತಿರೋ ಹಾಗೆ ನಾನು ನಿನಗೆ ಸಿಂಪಲ್ ಆಗಿ ಹೇಳ್ತೀನಿ, ಸರಿನಾ? ಕೂತ್ಕೋ. ಸೂರ್ಯನಿಗೆ ಹತ್ತಿರ ಇರೋ ಗ್ರಹಗಳಲ್ಲಿ ಮಂಗಳ ಗ್ರಹ ನಾಲ್ಕನೇದು, ಭೂಮಿ ಅಂದರೆ ನಮ್ಮ ಭೂಮಿ ಮೂರನೇದು. ಮಂಗಳ ಗ್ರಹಕ್ಕೆ ಬೇರೆ ಹೆಸರಿಂದಲೂ ಕರೀತಾರೆ, ಅದು ಕೆಂಪು ಗ್ರಹ, ಕುಜಗ್ರಹ, ಇಂಗ್ಲೀಷ್ನಲ್ಲಿ ರೆಡ್ ಪ್ಲಾನೆಟ್ ಅಂತ ಕರೀತಾರೆ, ಮಾರ್ಸ್ ಅಂತ ಕರೀತಾರೆ. ಗಾತ್ರದಲ್ಲಿ ಮಂಗಳ ಗ್ರಹ ನಮ್ಮ ಭೂಮಿಗೆ ಅರ್ಧದಷ್ಟಿದೆ. ಭೂಮಿ ಸೂರ್ಯನ ಸುತ್ತ ಸುತ್ತೋದಕ್ಕೆ 365 ದಿನ ತೆಗೆದುಕೊಳ್ಳುತ್ತೆ, ಅಂದರೆ 1 ವರ್ಷ ತೆಗೆದುಕೊಳ್ಳುತ್ತೆ. ಅದೇ ಮಂಗಳ ಗ್ರಹ 687 ದಿನ, ಅಂದರೆ 1 ವರ್ಷ 9 ತಿಂಗಳು ತಗೊಳ್ಳುತ್ತೆ. ಅದಿರಲಿ, ಭೂಮಿಯಲ್ಲಿ ಅತಿ ಎತ್ತರವಾದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಹಾಂ, ಮೌಂಟ್ ಎವರೆಸ್ಟ್ ತರನೇ ಮಂಗಳ ಗ್ರಹದಲ್ಲೂ ಕೂಡ ಒಂದು ಎತ್ತರವಾದ ಪರ್ವತ ಇದೆ. ಹೌದಾ, ಅಲ್ಲೂ ಇದೆಯಾ? ಆ ಪರ್ವತದ ಹೆಸರು ಒಲಂಪಸ್ ಮಾನ್ಸ್ ಅಂತ. ಓ, ಒಲಂಪಸ್ ಮಾನ್ಸ್. ಅದರ ಎತ್ತರ ನಮ್ಮ ಮೌಂಟ್ ಎವರೆಸ್ಟ್ಗಿಂತ 3 ಪಟ್ಟು ಹೆಚ್ಚಿದೆ. ನಮ್ಮ ಭೂಮಿಗೆ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ. ಚಂದ್ರನ ರೀತಿ ಮಂಗಳ ಗ್ರಹಕ್ಕೂ ಕೂಡ 2 ಉಪಗ್ರಹಗಳಿವೆ, ಅದರ ಹೆಸರು ಫೋಬೋಸ್ ಮತ್ತೆ ಡಿಮೋಸ್ ಅಂತ. ಹೋ, 2 ಚಂದ್ರನ? ಇಷ್ಟೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ನೀವು ಅಲ್ಲಿ ಹೋಗಿದ್ರಾ? ನಾನು ಹೋಗಿಲ್ಲ, ಅಮೇರಿಕ ರಷ್ಯಾದಂತ ರಾಷ್ಟ್ರಗಳು ಅಲ್ಲಿಗೆ ಅಂತರಿಕ್ಷ ನೌಕೆನ ಕಳಿಸಿದ್ರು, ಅದ್ರ ಮೂಲಕ ನಮ್ಗೆ ಈ ವಿಷಯಗಳೆಲ್ಲ ಗೊತ್ತಾಯ್ತು. ನಮ್ಮ ಭಾರತದಿಂದ ಅಲ್ಲಿ ಯಾರು ಹೋಗಿಲ್ವಾ? ಯಾಕೆ ಹೋಗಿಲ್ಲ? ಹೋಗಿದ್ದಾರೆ. 2014 ನಮ್ಮ ದೇಶದ ಇಸ್ರೋ ಸಂಸ್ಥೆ ಅಲ್ಲಿಗೆ ಒಂದು ಅಂತರಿಕ್ಷ ನೌಕೆನ ಕಳಿಸಿದೆ, ಅದರ ಹೆಸರು ಮಾಮ್ ಅಂತ. ಮಾಮ್ ಅಂದ್ರೆ ಅಮ್ಮನ? ಮಾಮ್ ಅಂದ್ರೆ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ. ಅದು ಈಗಲೂ ಕೆಲಸ ಮಾಡ್ತಾ ಇದೆ ಗೊತ್ತಾ? ಹೌದಾ, ನಾವು ಈಗಲೂ ಆ ರಾಕೆಟ್ ಎಲ್ಲ ನೋಡಬಹುದಾ? ನೋಡಬಹುದು. ನಿನಗೆ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ವೀಕೆಂಡ್ ನಿಮ್ ಡ್ಯಾಡಿ ಹತ್ರ ಮಾತಾಡಿ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ಓ ಸರಿ ಅಂಕಲ್, ಥ್ಯಾಂಕ್ ಯು. ಯುಆರ್ ವೆಲ್ಕಮ್. ಬಾಯ್. ಬಾಯ್. ಮಿಸ್ಟರ್ ವಸಂತ್, ಲಾಸ್ಟ್ ಟೈಮ್ ನೀವು ಸಬ್ಮಿಟ್ ಮಾಡಿದ್ರಲ್ಲ ಕಥೆಯನ್ನು, ಅದನ್ನು ನನ್ನ ಸಂಪಾದಕರು ಇನ್ನೂ ಓದಿಲ್ಲ. ಹೀ ಈಸ್ ಔಟ್ ಆಫ್ ಸ್ಟೇಷನ್. ಅವ್ರು ಬಂದಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ, ಓಕೆನಾ? ಇವರಿನ್ನೂ ಎಷ್ಟು ದಿನ ಮಾಡ್ತಾರಪ್ಪ? ಯಾರು? ಯಾರು ನೀವು? ಸರ್, ನಾನು ಗೊತ್ತಾಗ್ಲಿಲ್ವಾ? ಅದೇ ಪಕ್ಕದ ಬಿಲ್ಡಿಂಗ್ನಲ್ಲಿ ಇರೋದು. ಓ, ನೀವು ಪಕ್ಕದ ಮನೆ ವಸಂತ್ ಅಂದೆ ರೈಟರ್? ಬನ್ನಿ ಒಳಗಡೆ ಕೂತ್ಕೊಳ್ಳಿ ವಸಂತ್. ದಡಿ ಬಾಯ್. ಸಾಯಂಕಾಲ ಬರಬೇಕಾದ್ರೆ ಜೊತೆಗೆ ತೇಜುನು ಕರ್ಕೊಂಬಾ. ಆಯ್ತು ನಡಿ, ಬಾಯ್. ಬಾಯ್.
ಏನ್ ಸರ್ ಇವತ್ತು ಈ ಕಡೆ ಯಾವುದೇ ಸೆಮಿನಾರ್ ಇರಲಿಲ್ವಾ? ಇಲ್ಲ, ಸೆಮಿನಾರ್ ಯಾವುದೂ ಇರಲಿಲ್ಲ. ನಾನು ನಿಮ್ಮನ್ನೇ ಮೀಟ್ ಆಗೋಣ ಅಂತ ಬಂದೆ. ನನ್ನನ್ನ? ಹೌದು, ನಿಮ್ಮನ್ನೇ. ನಿನ್ನೆ ನಿಮ್ಮ ಮಗ ನನ್ನನ್ನು ಪಾರ್ಕ್ನಲ್ಲಿ ಮೀಟ್ ಮಾಡಿದ್ದ. ಅವನ ಸ್ಕೂಲ್ನಲ್ಲಿ ಮಾರ್ಸ್ ರಿಲೇಟೆಡ್ ಪ್ರಾಜೆಕ್ಟ್ ಏನೋ ಕೊಟ್ಟಿದ್ದಾರಂತೆ. ಆ ಪ್ರಾಜೆಕ್ಟ್ ಪರವಾಗಿ ಕೆಲವು ವಿಷಯನ ಅವನಿಗೆ ತಿಳಿಸ್ಕೊಟ್ಟಿದ್ದೀನಿ. ಅವನಿಗಿರೋ ಇಂಟ್ರೆಸ್ಟ್ ನೋಡಿ ನಾನು ಅವನನ್ನು ಮ್ಯೂಸಿಯಂ ಕರ್ಕೊಂಡು ಹೋಗಿ ಇನ್ನೂ ಹೆಚ್ಚು ವಿಷಯನ ತಿಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಪರ್ಮಿಷನ್ ಬೇಕಿತ್ತು. ಅಯ್ಯೋ, ಅಷ್ಟು ಶ್ರಮ ಏನಕ್ಕೆ ತೊಗೊಂತೀರಾ? ಟ್ಯೂಷನ್ಗೆ ಸೇರಿಸಿದ್ದೀನಿ, ಅಲ್ಲೇ ಎಲ್ಲ ಹೇಳ್ಕೊಡ್ತಾರೆ ಬಿಡಿ. ಏನು ಸರ್, ಮಕ್ಕಳು ಓದೋ ವಿಷಯದಲ್ಲಿ ಇಷ್ಟೊಂದು ನೆಗೆಟಿವಾಗಿ ಮಾತಾಡ್ತೀರಲ್ಲ. ಈಗಿನ ಸಮಯದಲ್ಲೂ ಕೂಡ ನೀವು ಟ್ಯೂಷನ್ ಅಂತ ಹೇಳಿ ಅವರನ್ನು ಒಂದು ಚೌಕಟ್ಟಿನಲ್ಲಿ ಕೂಡ ಹಾಕೋದಕ್ಕಿಂತ ಅವರನ್ನೇ ಪ್ರಾಕ್ಟಿಕಲಿಗೆ ಇನ್ವಾಲ್ವ್ ಮಾಡೋದು ಬೆಟರ್. ಅದೆಲ್ಲ ಬಿಡಿ ಸರ್, ನನ್ನ ಮಗನ ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೇ ನನ್ನ ಆಸೆ. ನಿಮ್ಮ ಆಸೆ ಏನೋ ಸರಿ ಸರ್, ಆದರೆ ನಿಮ್ಮ ಮಗನ ಆಸೆ ಏನು ಅಂತ ನೀವು ಒಂದ್ಸರಿನಾದರೂ ಕೇಳಿದ್ದೀರಾ? ಅವನಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನೀವಾದರೂ ಅರ್ಥ ಮಾಡ್ಕೊಂಡಿದ್ದೀರಾ? ತೇಜ ರೂಮ್ನ ನಾನೊಂದ್ಸಲ ನೋಡಬಹುದಾ? ಅದಕ್ಕೇನಂತೆ, ಬನ್ನಿ ತೋರಿಸ್ತೀನಿ. ಇದೇ ತೇಜ ರೂಮು. ಇದು ನಮ್ ಟೀಚರ್ ಅಲ್ಲಿ ಕೊಟ್ಟಿರೋದು ಎಲ್ಲಾ ಪ್ಲಾನೆಟ್ಸ್ ಹೆಸರನ್ನ ಗುರುತಿಟ್ಕೊಳಕ್ಕೆ. ಮೈ ಅಂದ್ರೆ ಮೆರ್ಕ್ಯೂರಿ, ವೆರಿ ಅಂದ್ರೆ ವೀನಸ್, ಎಜುಕೇಟೆಡ್ ಅಂದ್ರೆ ಅರ್ತ್, ಮದರ್ ಅಂದ್ರೆ ಮಾಸ್, ಜಸ್ಟ್ ಅಂದ್ರೆ ಜುಪಿಟರ್, ಶೋ ಅಂದ್ರೆ ಸ್ಯಾಟರ್ನ್, ಅರ್ಥ್ ಅಂದ್ರೆ ಯುರೇನಸ್, ನೈನ್ ಅಂದ್ರೆ ನೆಪ್ಟ್ಯೂನ್, ಪ್ಲಾನೆಟ್ಸ್ ಅಂದ್ರೆ ಪ್ಲೂಟೋ. ದೂರದ ಮಾತು ಹತ್ತಿರವಾಗಿರುವಾಗಳಿಗೆ ಕಲಿಯುವ ಮನಗಳ ಬಯಕೆಗಳ ಹೆಬ್ಬಾಗಿಲಿಗೆ ಚಂದ್ರನು ಇರುವನು ಅಲ್ಲಿ ಕೈಗೆ ಎಟುಕುವ ಹಾಗೆ ಗುರಿಯಂತೆ ತಿರುಗುವನು ಆಡಿಸಿದ ಹಾಗೆ ಅಚ್ಚರಿಯಾಗೋಡು ನಮ್ಮ ಪ್ರಯೋಗಶಾಲೆ ಸರಿಯಾಗೂಡು ನಮ್ಮ ಪ್ರಯೋಗಶಾಲೆ. ಕೆಲವೊಮ್ಮೆ ತಂದೆ ತಾಯಿಗಳಿಂದ ಇಂತಹ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಸಿಗಲ್ಲ, ಆದ್ರೆ ಈ ಮಗುಗೆ ನನ್ನ ಬೆಂಬಲ ಅಗತ್ಯ ಇದೆ. ನೋಡಿ, ನಿಮ್ಮ ಮಗನ ಇಂಟ್ರೆಸ್ಟು ಸೈನ್ಸ್ ಮೇಲಿದೆ. ಇವಾಗಲಾದರೂ ನಿಮ್ಮ ಮಗನ್ನ ನನ್ನ ಜೊತೆ ಕಳಿಸ್ಕೊಡಿ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಓಕೆ ಸರ್, ಕರ್ಕೊಂಡೋಗಿ. ಹಾಯ್ ವಸಂತ್. ಹಾಯ್. ಏನ್ ಈ ಕಡೆ, ಯಾರಿ ಹುಡುಗ? ಇವನು ನಮ್ಮ ಹುಡುಗನೇ. ಏನಿಲ್ಲ, ನಮ್ಮ ಹುಡುಗನಿಗೆ ಸೈನ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ಪ್ಲಾನೆಟ್ಸ್ಗಳ ಬಗ್ಗೆ, ರಾಕೆಟ್ ಮತ್ತೆ ಹಾಗೆ ಸ್ಯಾಟಲೈಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಕರ್ಕೊಂಡು ಬಂದೆ. ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಓ ಶೋರ್, ವೈ ನಾಟ್. ಈ ಹುಡುಗಂಗೆ ನಾನೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ದಿನ ಆದಮೇಲೆ ನಿನಗೆ ಹೆಲ್ಪ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಲಕ್ಕಲ್ವಾ? ಏನಪ್ಪ, ಯಾವ ಕ್ಲಾಸ್ ಓದ್ತಿದ್ಯಾ? ಫಿಫ್ತ್ ಸ್ಟ್ಯಾಂಡರ್ಡ್. ಹೋ, ಇದು ನಮ್ಮ ಸೋಲಾರ್ ಸಿಸ್ಟಮ್. ಸೆಂಟ್ರಲ್ ಇದೆಯಲ್ಲ, ಅದು ಸೂರ್ಯ. ಸೂರ್ಯ ಇರೋದ್ರಿಂದಲೇ ಇಷ್ಟೊಂದು ಪ್ಲಾನೆಟ್ಸ್ ಎಲ್ಲ ಸೂರ್ಯನ ಸುತ್ತ ಸುತ್ತಾ ಇರುತ್ತೆ. ಏನು ಗೊತ್ತಾ, ಗ್ರಾವಿಟೇಷನಲ್ ಫೋರ್ಸ್ ಇಂದ ಎಲ್ಲ ಪ್ಲಾನೆಟ್ ಸುತ್ತಾ ಇರುತ್ತೆ. ಫಸ್ಟ್ ಪ್ಲಾನೆಟ್ ಇದೆಯಲ್ಲ, ಅದು ಮರ್ಕ್ಯೂರಿ ಅಂತ. ಅದು ತುಂಬಾ ಹತ್ತಿರ ಇರುವಂತ ಪ್ಲಾನೆಟ್. ನೆಕ್ಸ್ಟ್ ಬರೋದು ವೀನಸ್. ವೀನಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ ಸನ್ಲೈಟ್ ಪ್ಲಾನೆಟ್ ಒಳಗಡೆ ಹೋಗುತ್ತೆ, ಬಟ್ ಆಚೆ ಬರಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನ ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಇರೋದೇ ಅರ್ತ್. ಅರ್ತ್ ಅಂದ್ರೆ ಯಾವ್ದೇಳು, ನಾನು ನೀನು ಎಲ್ಲ ಇದೀವಲ್ಲ, ಅದು. ಅರ್ತ್ ಅಲ್ಲಿ ಆಕ್ಸಿಜನ್ ಇರೋದ್ರಿಂದ ಲಿವಿಂಗ್ ಆರ್ಗಾನಿಸಮ್ಸ್ ಅಂದ್ರೆ ನಾವು ಪ್ರಾಣಿಗಳು, ಒಂದು ಹುಳ ಇಂದ ದೊಡ್ಡ ಡೈನೋಸಾರ್ ವರೆಗೂ ಇರಬಹುದು ಭೂಮಿಲಿ. ಅರ್ತ್ ಆದ್ಮೇಲೆ ಬರೋ ನೆಕ್ಸ್ಟ್ ಪ್ಲಾನೆಟ್ ಮಾರ್ಸ್. ಓ, ನಿನ್ ಪ್ರಾಜೆಕ್ಟ್ ಮಾರ್ಸ್ ಮೇಲೆ ಅಲ್ವಾ?
ಇದು ಆರ್ಯಭಟ. ಇದು ಇಂಡಿಯಾದ ಮೊದಲನೇ ಸ್ಯಾಟಲೈಟ್. ಒಳ್ಳೆ ಹೆಸರು ಮಾಡಿದಂತಹ ಮ್ಯಾಥಮೆಟಿಷಿಯನ್ ಆರ್ಯಭಟ್ಟನ ಹೆಸರು ಇದಕ್ಕೆ ಇಟ್ಟಿದ್ದಾರೆ. ಅಂತ ಸ್ಯಾಟಲೈಟ್ ಇಂದ ಉಪಯೋಗ ಆಗ್ಬೇಕು ಅಂದ್ರೆ ಸ್ಪೇಸ್ಗೆ ಕಳಿಸ್ಬೇಕು ತಾನೆ, ಅದನ್ನ ಕಳ್ಸಕ್ಕೆ ರಾಕೆಟ್ಸ್ ಬೇಕು. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ನೋಡಿದ್ವಲ್ಲ, ಅದನ್ನ ಅಲ್ಲಿ ಇಟ್ಟು ಲಾಂಚ್ ಮಾಡ್ತಾರೆ. ಅದನ್ನ ಪೇಲೋಡ್ ಅಂತ ಕರೀತಾರೆ. ಏನೋ ಡೆಮೋ ಇಷ್ಟ ಆಯ್ತಾ? ಓಕೆ ವಸಂತ್, ಡೆಮೋ ಎಲ್ಲ ಇಷ್ಟ ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೌತಮ್, ನಿನ್ನಿಂದ ನನಗೆ ತುಂಬಾನೇ ಹೆಲ್ಪ್ ಆಯ್ತು. ನನಗನ್ಸುತ್ತೆ ನಾನು ನಿನ್ಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ ಅಂತ. ಹೇ, ದಟ್ಸ್ ಮೈ ಡ್ಯೂಟಿ. ಥ್ಯಾಂಕ್ ಯು, ಬಾಯ್. ಹಲೋ. ಹಲೋ ವಸಂತ್, ನಾನು ಬಾನು. ನಿಮ್ಮ ಕತೆ ನಾನು ಓದಿದ್ದೀನಿ, ನನಗೆ ತುಂಬ ಇಷ್ಟ ಆಗಿದೆ. ನಾನು ಬೆಂಗಳೂರಿಗೆ ಓಕೆ, ಈ ಕತೆನ ಫಿಲ್ಮ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಓಕೆನಾ? ಲೋ ನೋಡೋ ತೇಜಸ್ಸು, ಮಾರ್ಸ್ ಪ್ರಾಜೆಕ್ಟ್ ಬಗ್ಗೆ ವೆರಿ ಗುಡ್ ಅನ್ಸ್ಕೊಂಡ್ಬಿಟ್ಟಿದ್ದಾನೆ ಮಿಸ್ ಕೈಲಿ. ಲೋ ಮ್ಯೂಸಿಯಂಗೆಲ್ಲ ಹೋಗಿದ್ನಂತೂ, ಅಲ್ಲೆಲ್ಲ ಎಷ್ಟೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅವನಿಗೆ. ಅವನ್ ಬರ್ಲಿ, ಮಾತಾಡೋಣ ಇರು. ಹ್ಮ್, ಏನೋ ತೇಜಸ್, ಮ್ಯೂಸಿಯಂಗೆಲ್ಲ ಹೋಗಿದ್ಯಂತೆ ನಮ್ಮನ್ನೆಲ್ಲ ಬಿಟ್ಟು? ಸಾರಿ ಕಣ್ರು, ನಮ್ಮ ಮನೆ ಪಕ್ಕದ ಅಂಕಲ್ ಕರ್ಕೊಂಡು ಹೋಗಿದ್ರು. ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಹೋದಾಗ ಹೇಳ್ತೀನಿ ಬಿಡ್ರು. ಲೋ ನಮ್ನು ಕರ್ಕೊಂಡು ಹೋಗೋ ತೇಜಸ್, ಇನ್ನೊಂದ್ಸಲಿ ನಾವು ಕಲ್ತ್ಕೋತೀವಿ ಏನಾದ್ರು ಅದ್ರ ಬಗ್ಗೆ. ಕಣೋ ಪ್ಲೀಸ್ ಕಣೋ. ಹೂ ಕಣೋ, ಸರಿ. ಲೋ ನೋಡೋ, ನಿಮ್ಮ ಅಕ್ಕ ಬಂದ್ರು. ಹ್ಞೂ ಸರಿ, ಬಾಯ್ ಬಾಯ್ ಬಾಯ್. ಲೋ ಬಾಯ್, ಸಲಿ ಚಾನ್ಸ್ ಬಿಡಬಾರ್ದು ಲೋ, ಹೋಗ್ಲೇಬೇಕು. ಬಿಟ್ರೆ ಲೋ ಮಾರ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಬೋದು, ಟೆಲಿಸ್ಕೋಪ್ ಎಲ್ಲ ನೋಡ್ಬೋದು. ಎಷ್ಟು ಚೆನ್ನಾಗಿರುತ್ತಲ್ಲ, ನಮಗೂ ಒಳ್ಳೇದು, ವಿಷಯನೂ ತಿಳ್ಕೊಬೋದು ಅದ್ರ ಬಗ್ಗೆ. ಇವತ್ತಿನ ಎಜುಕೇಷನ್ ಸಿಸ್ಟಮ್ನಲ್ಲಿ ಥಿಯರಿಟಿಕಲ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ ಎಜುಕೇಷನ್ ಕೂಡ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್. ಇದೇ ನಮ್ಮ ಕಿರುಚಿತ್ರದ ಮೂಲ ಆಶಯ.